ಟಿಕ್ಟಾಕ್ ಮಾಡುವ ಮೂಲಕ ಮೊದಲು ಗಮನ ಸೆಳೆದ ಹುಡುಗಿ ನಿವೇದಿತಾ ಗೌಡ ಆಮೇಲೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದೇ ಬಂದಿದ್ದು ಮತ್ತೆ ಹಿಂತಿರುಗಿ ನಿವೇದಿತಾ ಗೌಡ ನೋಡಲೇ ಇಲ್ಲ ಇತ್ತೀಚೆಗೆ ಮಿಸ್ಸಸ್ ಇಂಡಿಯಾ ಕಾಂಪಿಟೇಷನ್ನಲ್ಲಿ ನಿವಿ ಭಾಗವಹಿಸಿದ್ದರು ಬಿಗ್ ಬಾಸ್ ಮನೆಗೆ ತೆರಳಿದ ಮೇಲೆ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡ ನಿವೇದಿತಾ ಗೌಡ ಮಿಸಸ್ ಇಂಡಿಯಾ ಕಾಂಪಿಟೇಷನ್ನಲ್ಲಿ ಜನರ ಆಯ್ಕೆಯ ಹೃದಯಕ್ಕದ್ದ ಸ್ಪರ್ಧಿಯಾಗಿ ಪೀಪಲ್ ಚಾಯ್ಸ್ ಎನ್ನುವ ಹಂತದಲ್ಲಿ ಗೆದ್ದು ಬೀಗಿದ್ದಾರೆ ಎನ್ನಲಾಗಿ ತಿಳಿದು ಬಂದಿದೆ ಈಗ ಕಲರ್ಸ್ ಕನ್ನಡದ ವಾರಾಂತ್ಯದಲ್ಲಿ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರ ಆಗುತ್ತಿರುವ ಗಿಚ್ಚಿಗಿಲಿಗಿಲಿ ಕಾಮಿಡಿ ಶೋನಲ್ಲೂ ಕೂಡ ನಟಿಸುತ್ತಿದ್ದಾರೆ ನಿವೇದಿತಾ ಗೌಡ ಅವರ ನಟನೆಯು ಎಲ್ಲರ ಮನಸ್ಸನ್ನು ಸೆಳೆಯುತ್ತಿದೆ ಹೆಚ್ಚಾಗಿ ಅಭಿಮಾನಿಗಳು ಮತ್ತು ಜಡ್ಜಸ್ ಬಿದ್ದು ಬಿದ್ದು ನಗುತ್ತಾರೆ ನಿವೇದಿತಾ ಅಭಿನಯ ಕಂಡು ಹೌದು ಅಷ್ಟರ ಮಟ್ಟಿಗೆ ನಿವೇದಿತಾ ಅವರ ಕಾಮಿಡಿ ನಟನೆ ಎಲ್ಲರಿಗೂ ಝಲಕ್ ನೀಡಿದೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಜೊತೆಯಾಗಿ ಯಾವುದಾದರೂ ವೇದಿಕೆ ಮೇಲೆ ಕಾಣಿಸಿಕೊಂಡರೆ ಸಾಕು ಆಗ ಪ್ರೇಕ್ಷಕರಿಗೆ ಒಳ್ಳೆಯ ರಸದೌತಣ ನೆಟ್ಟಿಗರಿಗೆ ಒಳ್ಳೆಯ ಬಾಡೂಟ ಎಂದು ಹೇಳಬಹುದು ಯಾವುದಾದರೂ ಒಂದು ವಿಚಾರ ಇಟ್ಕೊಂಡು ಟ್ರೋಲ್ ಮಾಡ್ತಾನೆ ಇರ್ತಾರೆ ಇದೀಗ ಗಿಚ್ಚಿಗಿಲಿಗಿಲಿ ವೇದಿಕೆ ಮೇಲೆ ಬಂದ ಚಂದನ್ ಶೆಟ್ಟಿ ಒಂದು ರ್ಯಾಪ್ ಹಾಡನ್ನು ಅಲ್ಲಿಯೇ ಹಾಡಿದ್ದಾರೆ ಜೊತೆಗೆ ನಿರೂಪಕ ನಿರಂಜನ್ ದೇಶಪಾಂಡೆ ವೇದಿಕೆಯ ಮೇಲೆ ಚಂದನ್ ಅವರಿಗೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ನಿವೇದಿತ ಯಾವ ರೀತಿ ಪೂಜೆ ಮಾಡುತ್ತಾರೆ ಎನ್ನಲಾಗಿ ಪ್ರಶ್ನೆ ಮಾಡಿದರು ಆಗ ನಿವೇದಿತ ಕೊಟ್ಟ ಪ್ರತಿಕ್ರಿಯೆಯು ನಿಜವಾಗಿ ಅದ್ಭುತವಾಗಿತ್ತು ಭೀಮನ ಅಮಾವಾಸ್ಯೆ ಎನ್ನುವ ಪದವನ್ನು ಉಚ್ಚಾರಣೆ ಮಾಡಿದ ರೀತಿಗೆ ಬಿದ್ದು ಬಿದ್ದು ನಕ್ಕಿದ್ದಾರೆ ಜಡ್ಜಸ್ಗಳು ನಿವೇದಿತ ನಟನೆ ನಿಮಗೂ ಇಷ್ಟನಾ ಎಸ್ ಅವ್ರ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ